ಬಂಧುಗಳೇ ಇನ್ನೊಂದು ಹೇಳಿದಾರ ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ನ ಕೈಗೊಂಬೆ ಆರ್ಎಸ್ಎಸ್ ಒಂದು ದೇಶಭಕ್ತಿಯ ಒಂದು ಸಂಸ್ಥೆ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡುತ್ತೇನೆ ಈ ದೇಶವನ್ನ ಒಗ್ಗೂಡಿಸಿ ಈ ದೇಶವನ್ನ ಕಟ್ಟಲು ಯಾವುದೇ ಸ್ವಾರ್ಥ ಇಲ್ಲದೆ ರಾಜಕೀಯ ಸ್ಥಾನಮಾನವನ್ನ ಪಡೆದುಕೊಳ್ಳದೆ ಜನಸಮುದಾಯದಲ್ಲಿ ಇದ್ದು ದೀನ ದಲಿತರ ಸೇವೆಯನ್ನ ಮಾಡಿ ಕಾಡಿನಲ್ಲಿರುವಂತ ಜನರ ಸೇವೆಯನ್ನ ಮಾಡಿ ಅನಾಥರ ಸೇವೆಯನ್ನ ಮಾಡಿ ಇವತ್ತು ದಳ ಸಮುದಾಯಕ್ಕೆ ಧ್ವನಿಯನ್ನ ಕೊಟ್ಟು ಅವರನ್ನು ಕೂಡ ಮುಖ್ಯವಾಹಿನಿಗೆ ತರುವಂತ ಒಂದು ಶ್ರೇಷ್ಠವಾಗಿರುವಂತ ಸಂಸ್ಥೆ ಆರ್ಎಸ್ಎಸ್ ಸಂಸ್ಥೆ ಅವರ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕು ನಿಮಗಿಲ್ಲ ಆದರೆ ನನಗೆ ಬಹಳ ನೋವಾಗಿರುವಂತದ್ದು ಸಿದ್ದರಾಮಣ್ಣ ಏನು ಸಮಾಜವಾದಿಯಿಂದ ಬಂದಿದ್ದರು ಸಮಾಜವಾದಿ ಸಮಾಜವಾದಿಯನ್ನ ಯಾವತ್ತು ನೀವು ಕಾಂಗ್ರೆಸ್ ಸೇರಿದ್ರಿ ಅವತ್ತೇ ಸಮಾಜವಾದಿಯನ್ನ ಮಡಚಿ ಮನೆಗೆ ಇಟ್ಟುಬಿಟ್ಟಿರಿ ಮರ್ತು ಬಿಟ್ಟಿದ್ದೀರಿ ನನಗೆ ಏನು ದುಃಖ ಆಗುತ್ತೆ ಅಂತಂದ್ರೆ ಆ ಸಣ್ಣ ಹುಡುಗನ ಕಾಲಕೈಯಾಗಿ ನೀವು ನಿಂತು ಸೇವೆ ಮಾಡ್ತಿರಲ್ಲ ಆ ಓಡಿದ್ರೆ ಓಡ್ತಿರಿ ಕುಂದ್ರೆ ಕುಂದರ್ತಿರಿ ಇದು ಸ್ವಾಭಿಮಾನದ ಸಂಕೇತ ಅಲ್ಲ ಅಧಿಕಾರಕ್ಕಾಗಿ ಏನೆಲ್ಲವನ್ನೂ ಮಾಡಕ್ಕೆ ಸಿದ್ಧರಾಗಿದ್ದೀರಿ ರಾಹುಲ್ ಗಾಂಧಿ ಯಾಕೆ ನಡಿಗೆ ಮಾಡ್ತಾ ಇದ್ದಾರೆ ಅವರು ರಾಜಕೀಯದಲ್ಲಿ ಮತ್ತೊಮ್ಮೆ ಪ್ರಸ್ತುತ ಆಗಬೇಕು ಅಂತ ರೀಲಾಂಚಿಂಗ್ ರಾಹುಲ್ ಗಾಂಧಿ ಅಲ್ಲಿ ಹಿಂದಿದ್ದವರು ಹೇಳ್ತಾರೆ ಆ ಇದನ್ನ ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದವರು ಪ್ಲಾನಿಂಗ್ ಮಾಡಿದವರು ಹೇಳ್ತಾರೆ ವಿ ಹ್ಯಾವ್ ಟು ರೀಲಾಂಚ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮತ್ತೊಮ್ಮೆ ರಾಜಕಾರಣದಲ್ಲಿ ಪ್ರಸ್ತುತ ಮಾಡಬೇಕಾಗಿದೆ ಅವರು ದೇಶಕ್ಕಾಗಿ ಅಲ್ಲ ಜನರಿಗಾಗಿ ಅಲ್ಲ ಬಡವರಿಗಾಗಿ ಅಲ್ಲ ದೀನ ದಲಿತರಿಗಾಗಿ ಅಲ್ಲ ಅಂತ ಭಾರತ ಜೋಡೋ ಯಾತ್ರೆಗೆ ನೀವು ಸಾಥ್ ಕೊಡ್ತಾ ಇದ್ದೀರಿ ನಿಮ್ಮ ಸ್ಥಾನ ಎಲ್ಲಿತ್ತು ಏನಾಗಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ ಸ್ವಾಮಿ ನಿಮ್ಮಿಂದ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ ನಮಗೆ